ಮದ್ದೂರಿನ ವಿಧಾನಸಭಾ ಕ್ಷೇತ್ರದ ಹೆಮ್ಮನಹಳ್ಳಿಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ರೋಡ್ ಶೋ ನಡೆಸಿ ಮತಯಾಚಿಸಿದ್ದಾರೆ. ಹಾಗೆ ಸಮೀಪದ ಆತಗೂರು ಗ್ರಾಮದ ರಾಮಣ್ಣ ಎಂಬುವರ ಗದ್ದೆಯಲ್ಲಿ ನಿಖಿಲ್ ನಾಟಿ ಮಾಡಿದ್ದಾರೆ. ಎಸ್ ನೋಡ್ತಿದ್ರ, ಪ್ರಚಾರದ ಸಂದರ್ಭದಲ್ಲಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಜನರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಒಂದ್ ಕಡೆಗೆ ಮಾತನಾಡ್ತಾ ಇರುವಂತಹ ಮತಬೇಟೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಾವಳಿ, ಇನ್ನೊಂದು ಕಡೆಗೆ ಅಲ್ಲೇ ಇದ್ದಂತಹ ಏನು ರೈತರ ಜಮೀನಿಗೆ ಹೋಗಿ ನಾಟಿ ಮಾಡಿರುವಂತಹ ದೃಶ್ಯಾವಳಿಯಲ್ಲಿ ನೋಡ್ತಿದ್ದೀರ. ಮಂಡ್ಯದಲ್ಲಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಕ್ಷೇತ್ರದ 8 ತಾಲೂಕುಗಳಲ್ಲೂ ತಿಂಗಳಿಗೊಂದ್ಸಲ ನಾನು ಜನತಾ ದರ್ಶನವನ್ನು ಮಾಡ್ತೀನಿ ಅನ್ನುವಂತಹ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿಯವ್ರಿಗೂ ದೇವೇಗೌಡರಿಗೂ ಮಂಡ್ಯ ಜೊತೆಗೆ ಅವಿನಾಭಾವ ಸಂಬಂಧ ಇದೆ, ನನಗೆ ಗೊತ್ತು, ನಾನು ನಿಮ್ಮ ಜೊತೆಗೆ ಇದ್ದು ಕೆಲಸವನ್ನು ಮಾಡ್ತೀನಿ, ನನ್ನನ್ನು ಗೆಲ್ಲಿಸಿ ಅನ್ನುವಂತಹ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ನೀವು ನೋಡ್ತಿದ್ರೆ ಇತ್ತ ಕಡೆಗೆ ಈ ಹಿಂದೆ ಕುಮಾರಸ್ವಾಮಿಯವರು ಕೂಡ ಮಂಡ್ಯಗೆ ತೆರಳಿ ಅಲ್ಲಿ ಇದೇ ರೀತಿಯಾದಂತಹ ಒಂದು ನಾಟಿ ಕೆಲಸವನ್ನು ಮಾಡಿದ್ರು, ಬಹಳಷ್ಟು ಮೆಚ್ಚುಗೆಗೂ ಕೂಡ ಕಾರಣ ಆಗಿತ್ತು. ಈಗ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ರೈತರ ಜಮೀನಿಗೆ ಹೋಗಿ ನಾಟಿಯನ್ನು ಮಾಡಿದ್ದಾರೆ. ಎಸ್, ಇವತ್ತು ಹೆಮ್ಮನಹಳ್ಳಿಯಲ್ಲಿ ರೋಡ್ ಶೋ ನಡೆಸಿ ಮತಯಾಚಿಸಿದಂಥ ನಿಖಿಲ್ ಕುಮಾರಸ್ವಾಮಿಯನ್ನು ಮದ್ದೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಆತಗೂರು ಗ್ರಾಮದ ರಾಮಣ್ಣ ಅನ್ನುವಂತಹ ಏನು ರೈತರ ಗದ್ದೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭತ್ತದ ನಾಟಿ ಮಾಡಿದ್ರು. ಈ ಹಿಂದೆ ನಾವು ನೋಡಿದ್ವಿ ಕುಮಾರಸ್ವಾಮಿ ಅವರು ಕೂಡ ಏನು ಪಾಂಡಪುರದ ರೈತರ ಜಮೀನಿಗೆ ಹೋಗಿ ಭತ್ತ ನಾಟಿ ಮಾಡಿದ್ರು. ರೈತರಿಗೆ ನಾನು ಸದಾಕಾಲ ನೆರವನ್ನು ಮಾಡ್ತೀನಿ, ಯಾವುದೇ ರೀತಿಯಾದಂತಹ ಭಯ ಬೀಳೋ ಅವಶ್ಯಕತೆ ಇಲ್ಲ, ಆತ್ಮಹತ್ಯೆನ ಮಾಡಿಕೊಳ್ಬೇಡಿ ಅನ್ನುವಂಥ ಮಾತನ್ನು ಕೂಡ ಆಡಿದರು. ರೈತರ ಜಮೀನಿಗೆ ಹೋಗಿ ಸ್ವತಃ ಮುಖ್ಯಮಂತ್ರಿಗಳೇ ಪಾಂಡವಪುರದಲ್ಲಿ ಭತ್ತದ ನಾಟಿಯನ್ನು ಮಾಡಿದ್ರು. ಈಗ ಮತ್ತೆ ಅವರ ಮಗ ಕೂಡ ಅದೇ ರೀತಿಯಾದಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆತಗೂರು ಗ್ರಾಮದ ರಾಮಣ್ಣ ಅನ್ನುವಂತಹ ರೈತರ ಗದ್ದೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಭತ್ತದ ನಾಟಿಯನ್ನು ಮಾಡಿದ್ದಾರೆ.